ಮತ್ತೊಂದು ಇವತ್ತು ನಾನು ಪ್ರಮುಖವಾಗಿ ಪಕ್ಷದ ಕಚೇರಿಯಲ್ಲಿ ಕೋವಿಡ್ನ ನಿಯಮಾವಳಿಗಳನ್ನು ಪಾಲಿಸ್ತಕ್ಕಂಥ ಮುಖಾಂತರವೇ ಪಕ್ಷದ ಕೆಲವು ಪದಾಧಿಕಾರಿಗಳ ಸಭೆ ಕರೆದಿದ್ದೇನೆ. ಕೋವಿಡ್ ಪ್ರಶ್ನೆ ಇದ್ರೆ ಕೇಳ್ಬಿಟ್ಟಿದೆ. ಈಗ ನನಗೆ ನೈಟ್ ಕರ್ಫ್ಯೂ ಅಷ್ಟರಿಂದ ಇವತ್ತು ಸಂಪೂರ್ಣವಾಗಿ ಇದನ್ನು ತಡಿಬೋದು ಅಂತಕ್ಕಂಥದ್ದು ತಜ್ಞರು ವರದಿ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಯಾವ ಆಧಾರದ ಮೇಲೆ ಮಾಡ್ಕೊಂಡಿದ್ದಾರೆ. ಆದರೆ ನೈಟ್ ಕರ್ಫ್ಯೂಯಿಂದ ಮತ್ತು ವೀಕೆಂಡ್ ಕರ್ಫ್ಯೂ ಏನು ಮಾಡ್ತಾ ಇದ್ದೀರಿ, ಅದರಿಂದ ದಿನನಿತ್ಯದ ಜೀವನ ನಿರ್ವಹಣೆ ಮಾಡ್ತಕ್ಕಂಥ ವರ್ಗದ ಜನ ಏನಿದ್ದಾರೆ ಅವ್ರ ಮೇಲೆ ಆಗ್ತಕ್ಕಂಥ ಪರಿಣಾಮ ಅವರ ಜೀವನದ ಮೇಲೆ, ಅದಕ್ಕೆ ಸರ್ಕಾರದ ಆಲ್ಟರ್ನೇಟ್ ಅರೇಂಜ್ಮೆಂಟು ಇರಬೇಕಲ್ಲ. ಈಗ ಉದಾಹರಣೆಗೆ ಮೊನ್ನೆ ವಿಜಯಪುರ ಮತ್ತು ಕೆಲವು ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ರೈತರು ಬೆಳೆದಂಥ ಅವರ ಬೆಳೆ ಏನಿದೆ, ಸಣ್ಣ ಪುಟ್ಟ ತರಕಾರಿ ಬೆಳೆದು ಮಾರುಕಟ್ಟೆ ಮಾರಾಟ ಮಾಡಲಿಕ್ಕೆ ತಂದಾಗ ಮಾರಾಟ ಮಾಡಲಿಕ್ಕೆ ಅವಕಾಶವೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ ರೈತರು ಆಕ್ರೋಶ ಪಡಿಸಿರ್ತಕ್ಕಂಥದ್ದು ತಾವುಗಳಲ್ಲಿ ಟಿವಿಗಳಲ್ಲಿ ತೋರಿಸಿದ್ದೀರಿ. ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಸರ್ಕಾರ. ನನ್ನ ಅಭಿಪ್ರಾಯದಲ್ಲಿ ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂನಲ್ಲಿ ಯಾವೊಂದು ದಿನನಿತ್ಯದ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಬೀದಿ ಬದಿ ವ್ಯಾಪಾರಿಗಳಿರಲಿ, ಇವತ್ತು ಆಟೋ ಡ್ರೈವರ್ಗಳಿರಲಿ, ಇಂಥ ಕುಟುಂಬಗಳ ಪರಿಸ್ಥಿತಿಗಳು ಏನಿದೆ ಅದಕ್ಕೆ ನೀವೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕಲ್ಲ. ಅದಕ್ಕೂ ಸರ್ಕಾರ ಈಗ ತಜ್ಞರು ನೀವು ವೀಕೆಂಡ್ ಕರ್ಫ್ಯೂ ಮಾಡಿ ಅಂತಕ್ಕಂಥ ಒಂದು ಸಲಹೆ ಇದ್ದರೆ ಈ ವರ್ಗದ ಜನರಿಗೆ ಅವರ ಬದುಕನ್ನು ಕಟ್ಕೊಡ್ಲಿಕ್ಕೂ ಸರ್ಕಾರದಿಂದ ಕೆಲವು ಕಾರ್ಯಕ್ರಮವನ್ನು ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ತಜ್ಞರ ಸಲಹೆ ಇದ್ದರೆ ಪ್ಯಾಕೇಜ್ ಕೊಡಬೇಕಾಗ್ತದೆ. ತರಕಾರಿ ಬೆಳೆದ ರೈತರುಗಳು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಮಯ ನಿಗದಿ ಮಾಡಿ ಅಲ್ಲಿ ಖರೀದಿ ಮಾಡ್ತಕ್ಕಂಥ ಬರ್ತಕ್ಕಂಥವ್ರಿಗೆ ಸ್ವಲ್ಪ ಸಾರ್ವಜನಿಕವಾಗಿ ಸ್ವಲ್ಪ ಪ್ರಚಾರನೂ ಮಾಡಬೇಕು. ಮಾಸ್ಕ್ಗಳನ್ನ ಧರಿಸಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇಡಬೇಕು ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಸ್ವಲ್ಪ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಇತ್ತೀಚೆಗೆ ಏನಾಯಿತು, ಯಾವುದೋ ಒಂದು ಪಾದಯಾತ್ರೆ ಹೆಸರಿನಲ್ಲಿ ನಡೆದಂಥ ಒಂದು ಜಾತ್ರೆ ಇದೆ, ಅದು ಬೇರೆಯವ್ರಿಗೂ ಈಗ ಪ್ರೇರೇಪಣೆ ಆಗೋಯ್ತು. ಈಗ ಏನು ಅವ್ರು ಮಾಡ್ಬೋದು ನಾವ್ಯಾಕೆ ಮಾಡಬಾರ್ದು ಅಂತ. ಅದರಿಂದ ಇವತ್ತು ನೈಟ್ ಕರ್ಫ್ಯೂಯಿಂದಲೇ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ. ಆದರೆ ತಜ್ಞರ ಸಲಹೆಗಳನ್ನು ಇವತ್ತು ಸರ್ಕಾರ ಅನುಷ್ಠಾನಕ್ಕೆ ತರಲೇಬೇಕಾಗ್ತದೆ. ನಾವೇನು ತಜ್ಞರಲ್ಲ ನಾವಿಲ್ಲಿ. ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಮೂರನೇ ಹಂತದ ಈ ಒಂದು ಕೋವಿಡ್ನ ಮತ್ತೆ ದಾಳಿ ಏನಿದೆ ಇದನ್ನು ಕಂಟ್ರೋಲಿಗೆ ತರತಕ್ಕಂಥ ನಿಟ್ಟಿನಲ್ಲಿ ತಜ್ಞರ ಸಲಹೆಯನ್ನು ತೆಗೆದುಕೊಂಡೇ ನೀವು ಕೆಲವು ತೀರ್ಮಾನ ಏನು ಮಾಡ್ತೀರಿ. ಆದರೆ ಅದು ಜನಸಾಮಾನ್ಯರ ಮೇಲೆ ಆಗ್ತಕ್ಕಂಥ ಒಂದು ಜೀವನದ ಮೇಲೆ ಆಗ್ತಕ್ಕಂಥ ಸಂಕಷ್ಟಗಳೇನಿದೆ ಅದಕ್ಕೆ ಪ್ಯಾರಲಲ್ಲಿ ನೀವು ಸರ್ಕಾರದಿಂದ ಕೆಲವು ಅವರಿಗೆ ನೆರವುಗಳನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.